Welcome to our channel. Please subscribe my channel. ಇಂದಿನ ವಿಡಿಯೋದಲ್ಲಿ ವಿಶ್ವ ರಕ್ತದಾನ ದಿನ ಕುರಿತು ತಿಳಿಯೋಣ. ಪ್ರತಿ ವರ್ಷ ಜೂನ್ 14ರಂದು ವಿಶ್ವ ರಕ್ತದಾನ ದಿನವನ್ನು ಆಚರಿಸಲಾಗುತ್ತದೆ. ರಕ್ತವು ಪ್ರಮುಖ ಜೀವದ್ರವ್ಯವಾಗಿದೆ. ದೇಹದಲ್ಲಿ ರಕ್ತವಿದ್ದರೆ ಮಾತ್ರ ನಾವು ಜೀವಿಸಬಹುದು. ಹಲವಾರು ಜನರು ರಕ್ತದ ಕೊರತೆಯಿಂದಲೇ ಪ್ರಾಣ ಕಳೆದುಕೊಳ್ಳುತ್ತಾರೆ. ಹಾಗಾಗಿ ಸಮಾಜದಲ್ಲಿ ರಕ್ತದಾನಿಗಳ ಗುಂಪು ನಿರ್ಮಾಣವಾಗಿದೆ. ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಎ, ಬಿ, ಒ ರಕ್ತದ ಗುಂಪುಗಳನ್ನು ಕಂಡುಹಿಡಿದರು. ಹಾಗಾಗಿ ಇವರ ಜನ್ಮದಿನವನ್ನು ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವಾಗಿ ಆಚರಿಸಲಾಗುತ್ತದೆ. 2004 ಜೂನ್ 14ರಂದು ಮೊಟ್ಟ ಮೊದಲ ಬಾರಿಗೆ WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ರಕ್ತದಾನ ದಿನವನ್ನು ಆಚರಿಸಿತು. ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸಂಸ್ಥೆಗಳು ರಕ್ತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡುತ್ತಿವೆ. 2005 WHO 192 ಸದಸ್ಯ ರಾಷ್ಟ್ರಗಳೊಂದಿಗೆ 58ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ರಕ್ತದಾನಿಗಳ ದಿನವನ್ನು ಸ್ಥಾಪಿಸಿತು. ಇದರ ಮೂಲಕ ರಕ್ತದಾನಿಗಳಿಗೆ ಧನ್ಯವಾದ ತಿಳಿಸಲು ಮುಂದಾಯಿತು. ರಕ್ತದಾನದಿಂದ ಜೀವ ಉಳಿಸಬಹುದು. ಯಾವುದೇ ರೀತಿಯ ಹಣ ಖರ್ಚು ಮಾಡದೆ ನಾವು ಇನ್ನೊಬ್ಬರ ಜೀವ ಉಳಿಸಬಹುದು. ಭಾರತದಲ್ಲಿ ಅಕ್ಟೋಬರ್ 1ರಂದು ರಾಷ್ಟ್ರೀಯ ರಕ್ತದಾನ ದಿನವನ್ನು ಆಚರಿಸಲಾಗುತ್ತದೆ. 450 ml ರಕ್ತವನ್ನು 18 ವರ್ಷ ಮೇಲ್ಪಟ್ಟವರಿಂದ 60 ವರ್ಷದವರೆಗಿನ ಆರೋಗ್ಯಯುತವಾಗಿರುವ ವ್ಯಕ್ತಿಯ ರಕ್ತವನ್ನು ದಾನ ಮಾಡಬಹುದು. ರಕ್ತದಾನ ಮಾಡಿದ ನಂತರ 15 ನಿಮಿಷಗಳ ಕಾಲ ಸ್ಥಳದಲ್ಲಿಯೇ ರಕ್ತದಾನಿಯನ್ನು ಇರಿಸಿಕೊಳ್ಳುತ್ತಾರೆ. ರಕ್ತದಾನ ಮಾಡಿದ ನಂತರ 650 ಕ್ಯಾಲರಿ ತೂಕ ಕಡಿಮೆಯಾಗುತ್ತದೆ. ದಾನ ಮಾಡಿದ 2-3 ದಿನಗಳಲ್ಲಿ ಪ್ಲಾಸ್ಮಾ ಮರುಪೂರ್ಣಗೊಳ್ಳುತ್ತದೆ. ರಕ್ತದಾನ ಮಾಡುವಾಗ ಹೊಸ ಸಿರಂಜ್ ಬಳಕೆಯಾಗಿದೆಯೇ ಎಂದು ಗಮನಹರಿಸಬೇಕು. ರಕ್ತದಾನದ ನಂತರ ಜ್ಯೂಸ್ ಅಥವಾ ಗ್ಲೂಕೋಸ್ ಕುಡಿಯಬೇಕು ಮತ್ತು ಧೂಮಪಾನ ಮಾಡಬಾರದು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.